जय श्री गुरुदेव वेलकम टू द ऑनलाइन क्लासेस मैथमेटिक्स पार्ट 9 ई क्लास अल्ली ना 12.2 एक्सरसाइज ना सेकंड प्रॉब्लम अंदरे ओंदु केक प्रॉब्लम इदे आ प्रॉब्लम ना सॉल्व मार्ता होग्तीवि एनु हेळुत्ते आ केक प्रॉब्लम अल्ली अंदरे वन काइंड ऑफ केक रिक्वायर्स 200 ग्राम फ्लोर एंड 25 ग्राम फैट अंत हेळ्तने अंदरे ओंदु तरद केक गे 200 ग्राम फ्लोर ಮತ್ತೆ 25 ಗ್ರಾಮ್ ಫ್ಯಾಟ್ ಬೇಕು ಹಾಗೆ ಇನ್ನೊಂದು ಹೇಳ್ತಾನೆ ಅನದರ್ ಕೈಂಡ್ ಆಫ್ ಕೇಕ್ ರಿಕ್ವೈರ್ಸ್ 100 ಗ್ರಾಮ್ ಫ್ಲೋರ್ ಆ್ಯಂಡ್ 50 ಗ್ರಾಮ್ ಫ್ಯಾಟ್ ಅಂತ ಹೇಳ್ತಾನೆ ಅಂದರೆ ಏನಾಯ್ತು ಈಗ ನನಗೆ ಎರಡು ಥರದ ಕೇಕ್ ಇದೆ ಅಂತ ಗೊತ್ತಾಯಿತು ಆಟೋಮೆಟಿಕಲಿ ನಾನು ಅದನ್ನು ಕಾಲಮ್ ವೈಸ್ ಬರ್ಕೊಂಡೆ ಏನಾಯಿತು ಕೇಕ್ 1 ಇನ್ನೊಂದು ಕೇಕ್ 2 ಎರಡು ಥರದ ಕೇಕ್ ಇದೆ ಅಲ್ವಾ ಅಲ್ಲಿ ಇಂಗ್ರೀಡಿಯೆಂಟ್ಸ್ ಯಾವ್ಯಾವುದು ಅಂತ ಹೇಳಿದಾನೆ ಒಂದು ಫ್ಲೋರು ಇನ್ನೊಂದು ಫ್ಯಾಟು ಅದು ಎರಡಿದೆ ಅದನ್ನು ಬರ್ಕೋತೀನಿ ಇಲ್ಲಿ ರೋ ವೈಸ್ ಅಲ್ಲಿ ಒಂದು ಫ್ಲೋರು ಇನ್ನೊಂದು ಫ್ಯಾಟ್ ಏನಂತ ಹೇಳ್ದ ಒನ್ ಕೈಂಡ್ ಆಫ್ ಕೇಕ್ ಅಂದ್ರೆ ಮೊದಲನೇ ತರ ಕೇಕ್ 1 ಅದಕ್ಕೆ ಏನ್ ರಿಕ್ವೈರ್ಮೆಂಟ್ ಇದೆ 200 ಗ್ರಾಮ್ ಫ್ಲೋರ್ 25 ಗ್ರಾಮ್ ಫ್ಯಾಟ್ ಅಂತ ಹೇಳಿದಾನೆ ನೋಡಿ ಕೇಕ್ 1 ಗೆ ಫ್ಲೋರು 200 ಗ್ರಾಮ್ಸ್ ಫ್ಯಾಟ್ 25 ಗ್ರಾಮ್ಸ್ ನೆಕ್ಸ್ಟ್ ಅನದರ್ ಕೈಂಡ್ ಆಫ್ ಕೇಕ್ ಏನ್ ಹೇಳ್ದ 100 ಗ್ರಾಮ್ ಫ್ಲೋರ್ ಈ ಕೇಕ್ಗೆ ಫ್ಲೋರು 100 ಗ್ರಾಮು ಫ್ಯಾಟ್ 50 ಗ್ರಾಮ್ ಅಂತ ಹೇಳಿದಾನೆ ಮುಂದಕ್ಕೆ ಹೇಳ್ತಾನೆ ಆ ಒಂದು ಐಟಮ್ಸ್ ಎಷ್ಟಿದೆ ಅಂತ ಹೇಳ್ತಾನೆ ನೋಡಿ ಫ್ಲೋರು 5 ಕೆಜಿ ಇದೆ ಫ್ಯಾಟ್ 1 ಕೆಜಿ ಇದೆ ಹಾಗಾದ್ರೆ ಮ್ಯಾಕ್ಸಿಮಮ್ ಅಷ್ಟೇ ಇದಕ್ಕೆ ಸಾಧ್ಯ ಅದಕ್ಕೆ ಕಮ್ಮಿ ಅಂತಲ್ಲ ಅದಕ್ಕೆ ಅದನ್ನ ಯೂಸ್ ಮಾಡ್ಕೊಂಡು ನಾನು ಏನ್ ಬೇಕಾದ್ರೂ ಮಾಡಬಹುದು ಹಾಗಾದ್ರೆ ಮ್ಯಾಕ್ಸಿಮಮ್ ಅವೈಲೇಬಿಲಿಟಿ ಅದು ಮ್ಯಾಕ್ಸಿಮಮ್ ಅವೈಲಬಲ್ ಮ್ಯಾಕ್ಸಿಮಮ್ ಅವೈಲಬಲ್ ಏನಂತ ಹೇಳಿದನವನು 5 ಕೆಜಿ ಫ್ಲೋರ್ 1 ಕೆಜಿ ಫ್ಯಾಟ್ ಆದರೆ ಇಲ್ಲಿರೋದು ಯಾವುದರಲ್ಲಿ ಗ್ರಾಮ್ ಲೆಕ್ಕದಲ್ಲಿ ಅಲ್ಲಿರೋದು ಯಾವುದರಲ್ಲಿ ಕೆಜಿ ಲೆಕ್ಕದಲ್ಲಿ ಹಾಗಾದ್ರೆ 1 ಕೆಜಿ ಅಂದ್ರೆ ಎಷ್ಟು ಗ್ರಾಮು 1000 ಗ್ರಾಮ್ಸ್ ಹಾಗಾದ್ರೆ 5 ಕೆಜಿ ಅಂದ್ರೆ 5000 ಗ್ರಾಮ್ ಸೊ ಹಾಗಾದ್ರೆ ಫ್ಲೋರು 5000 ಗ್ರಾಮ್ ಇದೆ 1 ಕೆಜಿ ಫ್ಯಾಟ್ ಅಂತಂದ್ರೆ 1000 ಗ್ರಾಮ್ ಸೊ 1000 ಗ್ರಾಮ್ ಫ್ಯಾಟ್ ಇದೆ ಕ್ವಶ್ಚನ್ ಏನ್ ಕೇಳ್ತಾನೆ ನೋಡಿ ಅವನು ಮುಂದಕ್ಕೆ ವಾಟ್ ಈಸ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಕೇಕ್ಸ್ ಕ್ಯಾನ್ ಬಿ ಡನ್ ಅಂತ ಕೇಳ್ತಾನೆ ಅಸ್ಯೂಮಿಂಗ್ ದೇರ್ ಇಸ್ ನೋ ಶಾರ್ಟೇಜ್ ಆಫ್ ಅದರ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ತಾನೆ ಅಂದ್ರೆ ಬೇರೆ ಬೇರೆ ಏನೇನು ಇಂಗ್ರೀಡಿಯೆಂಟ್ ಹಾಕ್ತಾನೋ ಅದ್ಯಾವ ಶಾರ್ಟೇಜ್ ಇಲ್ಲ ಅದು ಎಷ್ಟು ಬೇಕಾದ್ರೆ ಇದೆ ಏನು ಬೇಕಾದ್ರೂ ಮಾಡ್ಕೋ ಅದ್ರ ಡೀಟೇಲ್ಸ್ ಅಂತ ಗೊತ್ತಿಲ್ಲ ಆದರೆ ಇಲ್ಲಿರೋ ಕಂಡೀಷನ್ಸ್ ಇಷ್ಟಕ್ಕೆ ಮಾತ್ರ ಸೊ ಏನು ಹೇಳ್ತಾನೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಕೇಕ್ಸ್ನ ಎಷ್ಟು ತಯಾರು ಮಾಡ್ಬೋದು ಅಂತ ಹಾಗಾದ್ರೆ ಈಗ ನಂಗೆ ಬೇಕಾದ ಯಾವುದ್ರ ಬಗ್ಗೆ ಕೇಕ್ ಬಗ್ಗೆ ಅದಕ್ಕೆ ಎರಡು ಥರದ ಕೇಕನ್ನು ಎಕ್ಸ್ ಆ್ಯಂಡ್ ವೈ ಅಂತ ವೇರಿಯೇಬಲ್ಸ್ ಕರ್ಕೋತೀನಿ ಕೇಕ್ 1 ಎಕ್ಸ್ ಅಂತ ತೊಗೋತಾ ಇದ್ದೀನಿ ಕೇಕ್ 2 ವೈ ಅಂತ ತೊಗೋತಾ ಇದ್ದೀನಿ ಇಷ್ಟೇ ನನ್ನ ಹತ್ರ ಇರೋ ಡೇಟಾ ನಾನೀಗ ಅದಕ್ಕೆ ಟೇಬಲ್ ಹಾಕ್ತೀನಿ ಸರಿ ಈಗ ಇಲ್ಲಿ ಟೇಬಲ್ ಹಾಕಿದ್ದಾಯ್ತು ಸರಿ ಟೇಬಲ್ ಮುಗೀತು ಈಗ ಟೇಬಲ್ ಮುಗಿದ ಮೇಲೆ ಏನಾಯ್ತು ನೆಕ್ಸ್ಟು ಮ್ಯಾಕ್ಸಿಮಮ್ ಮೈಸ್ ಮಾಡ್ಬೇಕಾ ಮಿನಿಮೈಸ್ ಮಾಡ್ಬೇಕಾ ಅಂದ್ರೆ ನಾವು ಆಬ್ಜೆಕ್ಟಿವ್ ಫಂಕ್ಷನ್ ಬರ್ಕೋಬೇಕಲ್ಲ ಹಾಗಾದ್ರೆ ಇವನು ಕೇಳಿರೋದು ಏನಂತ ಮ್ಯಾಕ್ಸಿಮಮ್ ನಂಬರ್ ಆಫ್ ಕೇಕ್ಸ್ ಎಷ್ಟು ಮಾಡ್ಬೋದು ಅಂತ ಅಲ್ಲಿ ಗೊತ್ತಾಯ್ತು ನನಗೆ ಮ್ಯಾಕ್ಸಿಮೈಸ್ ಮಾಡಬೇಕು ಅಂತ ಅದಕ್ಕೆ ನಾನೇನು ಬರ್ಕೋತೀನಿ ಇದನ್ನ ಮ್ಯಾಕ್ಸಿಮೈಸ್ ಅಂತ ಬರ್ಕೋತೀನಿ ಮ್ಯಾಕ್ಸಿಮೈಸ್ ಜೆಡ್ ಇಸ್ ಈಕ್ವಲ್ ಟು ಒಂದು ಆಬ್ಜೆಕ್ಟಿವ್ ಫಂಕ್ಷನ್ ನ ಬರಿಬೇಕು ಅಂದ್ರೆ ಲೀನಿಯರ್ ಫಂಕ್ಷನ್ ತರ ಎ ಎಕ್ಸ್ ಪ್ಲಸ್ ಬಿ ವೈ ಫಾರ್ಮಲ್ ಜೆಡ್ ಇಸ್ ಈಕ್ವಲ್ ಟು ಹಾಗಾದ್ರೆ ಹಿಂದೆ ಎಲ್ಲ ಏನಾಗ್ತಿತ್ತು ಕಾಸ್ಟೋ ಇಲ್ಲ ಪ್ರಾಫಿಟ್ಟು ಬೇರೆ ಯಾವುದಕ್ಕಾದ್ರೂ ಒಂದಕ್ಕೆ ಸಂಬಂಧ ಪಡ್ತಿತ್ತು ಆದ್ರೆ ಇಲ್ಲೇನಾಗ್ತಾ ಇದೆ ಕಾಸ್ಟು ಇಲ್ಲ ಪ್ರಾಫಿಟ್ಟು ಇಲ್ಲ ಆದ್ರೆ ಯಾವ್ದಕ್ಕೆ ಬರೆಯೋದು ಅಲ್ಲೇ ಹಿಂಟ್ ಕೊಟ್ಟಿದ್ದಾನೆ ನೋಡಿ ಅವನು ಮ್ಯಾಕ್ಸಿಮಮ್ ಏನ್ ಮಾಡ್ಬೇಕಂತೆ ನಂಬರ್ ಆಫ್ ಕೇಕ್ಸ್ ಹಾಗಾದ್ರೆ ಯಾವ ಥರದ ಕೇಕು ಕೇಕ್ 1 ಕೇಕ್ 2 ಅವನು ಅದನ್ನ ಹೇಳಿಲ್ಲ ಅವನು ಹೇಳಿರೋದೇನು ಓವರ್ ಆಲ್ ಯಾವ ಥರದ್ದಾರು ಕೇಕ್ಸ್ ಪ್ರೊಡ್ಯೂಸ್ ಮಾಡಿ ಅದೆಲ್ಲ ಅವನು ಬೇಕಾಗಿರೋದು ಮ್ಯಾಕ್ಸಿಮಮ್ ಎಷ್ಟು ಕೇಕ್ ಪ್ರೊಡ್ಯೂಸ್ ಮಾಡ್ಬೋದು ಅಂತ ಹಾಗನ್ನ ಹೇಳ್ಬೋದು ಕೆಲವೊಂದನ್ನ ಎಕ್ಸ್ ಕೆಲವೊಂದನ್ನ ವೈ ಎಕ್ಸ್ ಇಷ್ಟು ವೈ ಇಷ್ಟು ಅಂತ ಟೋಟಲ್ ಆ್ಯಡ್ ಮಾಡ್ಬೇಕು ಅದಲ್ವಾ ಆಗ ಎಷ್ಟು ನಂಬರ್ ಆಫ್ ಕೇಕ್ಸ್ ಅಂತ ಕ್ಲಿಯರ್ ಆಗುತ್ತೆ ಹಾಗಾದ್ರೆ ಏನಂತ ಬರೀಬೋದು ಎಕ್ಸ್ ಪ್ಲಸ್ ವೈ ಎಕ್ಸ್ ತರದ್ದು ಒಂದಿಷ್ಟು ವೈ ತರದ್ದು ಒಂದಿಷ್ಟು ಟೋಟಲ್ ಆ್ಯಡ್ ಮಾಡಿದಾಗ ಎಷ್ಟು ಮ್ಯಾಕ್ಸಿಮಮ್ ಬರ್ಬೋದು ಅನ್ನೋ ನನ್ನ ಉದ್ದೇಶ ಅದಕ್ಕೆ ಝೆಡ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಅಂತ ಹೇಳಿದ್ದೀನಿ ಕಂಡೀಷನ್ ಏನು ಸಬ್ಜೆಕ್ಟ್ ಟು ಕನ್ಸ್ಟ್ರೈನ್ಸ್ ಈಗ ಇದರದ್ದು ನೋಡಿದ್ರೆ ಫ್ಲೋರ್ ನೋಡಿದ್ರೆ 200x ಪ್ಲಸ್ 100y ಇಲ್ಲಿ ಏನಿದೆ 5000 ಅದನ್ನು ಬರ್ಕೊಂಡೆ ನೆಕ್ಸ್ಟು 25x ಪ್ಲಸ್
50y ಇಲ್ಲೇನಿದೆ 1000 ಇದೆ ಅದನ್ನು ಬರ್ಕೊಂಡೆ ಆಯ್ತು ಲೆಸ್ ದನ್ ಆರ್ ಈಕ್ವಲ್ ಟು ಗ್ರೇಟರ್ ದನ್ ಆರ್ ಈಕ್ವಲ್ ಟು ಅದಿರೋದು ಮ್ಯಾಕ್ಸಿಮಮ್ ಅವೈಲಬಲ್ ಹಾಗಾದ್ರೆ ಮ್ಯಾಕ್ಸಿಮಮ್ ಅಂದ್ರೆ ಅದಕ್ಕಿಂತ ಕಮ್ಮಿ ಇರಬಹುದು ಸೊ ಲೆಸ್ ದನ್ ಆರ್ ಈಕ್ವಲ್ ಟು ಆಯ್ತು ಈಗ ಮಾಮೂಲಿ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡೋ ರೀತಿ ಮೊದಲನೇ ಕನ್ಸ್ಟ್ರೈಂಟ್ ತಗೋಬೇಕು ಕನ್ಸಿಡರ್ ಯಾವುದನ್ನು ತಗೋತಾ ಇದ್ದೀನಿ 200x ಅದರ ಜೊತೆಗೆ ಎಂತರಿಬೇಕು ಕೇಕ್ಸ್ ನ ತಯಾರು ಮಾಡೋದು ಆಗ್ಲೇ ಹೇಳಿದಂಗೆ ನಾನು ವೇರಿಯಬಲ್ಸ್ ಏನಾಗಿರುತ್ತೆ ನಾನ್ ನೆಗೆಟಿವ್ ಅದಕ್ಕೆ ನಾನು ಏನು ಬರ್ಕೊತೀನಿ ಎಕ್ಸ್ ಕಮ ವೈ ಇಸ್ ಆಲ್ವೇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಜೀರೋ ಅದನ್ನು ಬರ್ಕೊಂಡೆ ಸರಿ ಮೊದಲನೇ ಕನ್ಸ್ಟೆಂಟ್ 200x ಪ್ಲಸ್ 100y ಇಸ್ ಈಕ್ವಲ್ ಟು 5000 ಅಂತ ಬರ್ದೆ ಆಯ್ತು ವೆನ್ ಎಕ್ಸ್ ಗೆ ಜೀರೋ ಕೊಟ್ರೆ ವೆನ್ ಎಕ್ಸ್ ಇಸ್ ಈಕ್ವಲ್ ಟು ಜೀರೋ ಎಕ್ಸ್ ಇಸ್ ಜೀರೋ ಕೊಟ್ಟ ತಕ್ಷಣ ಇದು ಜೀರೋ ಆಯಿತು 100y ಇಸ್ ಈಕ್ವಲ್ ಟು 5000 ಹಾಗಾದ್ರೆ ವೈ ಇಸ್ ಈಕ್ವಲ್ ಟು ಏನಾಯ್ತು 50 ಸರಿ ಆಯ್ತು ವೆನ್ ವೈ ಗೆ ಜೀರೋ ಕೊಟ್ಟರೆ ಎಕ್ಸ್ ಏನಾಗುತ್ತೆ 200x is equal to 5000 ಆಗುತ್ತೆ y ಗೆ 0 ಕೊಟ್ಟ ತಕ್ಷಣ ಆಟೋಮ್ಯಾಟಿಕ್ x is equal to 5000 by 200 5000 by 200 ಅಂತಂದ್ರೆ 25 ನೆಕ್ಸ್ಟ್ ಇನ್ನೊಂದು ತಗೋಬೇಕು ಯಾವ್ದಪ್ಪ ಅದು ಕನ್ಸಿಡರ್ ನೆಕ್ಸ್ಟ್ ಕನ್ಸ್ಟ್ರೈಂಟ್ ತಗೋತಾ ಇದೀನಿ ನೆಕ್ಸ್ಟ್ ಕನ್ಸ್ಟ್ರೈಂಟ್ ಏನು ಹೇಳುತ್ತೆ 25x plus 50y is equal to 1000 ಅಂತ ಹೇಳುತ್ತೆ ಇಲ್ಲೇನ್ ಮಾಡ್ಬೇಕು ವೆನ್ ಎಕ್ಸ್ ಇಸ್ ಈಕ್ವಲ್ ಟು ಜೀರೋ ವೈ ಎಷ್ಟು ನೋಡ್ತಾ ಹೋದ್ರೆ ಎಕ್ಸ್ ಇಸ್ ಜೀರೋ ಕೊಟ್ಟರೆ 25 × 0 ಅಲ್ಲಿಗೆ 50y ಉಳ್ಕೊಡ್ತು 50y ಇಸ್ ಈಕ್ವಲ್ ಟು 1000 ವೈ ಇಸ್ ಈಕ್ವಲ್ ಟು 20 ನೆಕ್ಸ್ಟ್ ವೆನ್ ವೈ ಇಸ್ ಈಕ್ವಲ್ ಟು ಜೀರೋ ವೈ ಗೆ ಜೀರೋ ಕೊಟ್ರೆ 25x ಉಳಿಯುತ್ತೆ 25x is equal to 1000 ಹಾಗಾದ್ರೆ x is equal to 1000 divided by 25 ಅಂತಂದ್ರೆ 40 ಬರುತ್ತೆ ಸೊ x is equal to 40 ಇದನ್ನ ಗ್ರಾಫ್ ಅಲ್ಲಿ ಪ್ಲಾಟ್ ಮಾಡ್ತೀನಿ ಸೊ ಗ್ರಾಫ್ ಅಲ್ಲಿ ಪ್ಲಾಟ್ ಮಾಡಬೇಕಾದ್ರೆ ದಿಸ್ ಇಸ್ ದ x ಆಕ್ಸಿಸ್ ದಿಸ್ ಇಸ್ ದ y ಆಕ್ಸಿಸ್ ದಿಸ್ ಇಸ್ ದ ಆರಿಜಿನ್ O ವ್ಯಾಲ್ಯೂಸ್ ನೋಡ್ತಾ ಹೋದ್ರೆ ನೋಡಿ ಮಕ್ಕಳ x ಅಲ್ಲಿ 40 x ಅಲ್ಲಿ 25 y ಅಲ್ಲಿ 20 y ಅಲ್ಲಿ 50 ಸೊ ಇದೆಲ್ಲ ಅಪ್ರಾಕ್ಸಿಮೇಟ್ 10 ಮಲ್ಟಿಪಲ್ಸ್ ಬರುತ್ತೆ 25 ಅಂದ್ರೆ ಅರ್ಧಕ್ಕೆ ಬರುತ್ತೆ ತೊಂದರೆ ಇಲ್ಲ ಸೊ ಹಾಗಾದ್ರೆ ಎಲ್ಲ 10 ಮಲ್ಟಿಪಲ್ಸ್ ಅಂತ ತಗೊಂಡ್ರೆ ನೋಡಿ 10 20 30 40 50 x ಅಲ್ಲಿ 40 ಹೈಯೆಸ್ಟ್ ಸಾಕು ಬಟ್ ನಾನು 50 ಬರ್ಕೊಂಡಿದ್ದೀನಿ y ಅಲ್ಲಿ 50 ಇದೆ ಹಾಗಾದ್ರೆ 50 ಬರ್ಕೊಂಡ್ರೆ 10 20 30 40 50 ಅದನ್ನ ಮಾರ್ಕ್ ಮಾಡ್ಕೋತಾ ಹೋಗ್ತೀನಿ 10 20 30 40 50 ಇಲ್ಲೂ ಬರಿತಾ ಹೋಗ್ತೀನಿ 10 20 30 40 50 ಇಷ್ಟನ್ನು ಬರ್ಕೊಂಡಾಯ್ತು ಈಗ ಏನು ಮಾಡ್ತೀನಿ ಪ್ಲಾಟ್ ಮಾಡಬೇಕು ಎಕ್ಸ್ 25 ವೈ ಗೆ 50 ಎಕ್ಸ್ 25 ಅಂದರೆ 20 ಮತ್ತು 30 ಮಧ್ಯದ್ದು 25 ಆಗಿರುತ್ತೆ ಇಲ್ಲಿ ವೈ ಅಲ್ಲಿ 50 ಆಗಿದೆ ಸೊ ಅದೆರಡನ್ನು ಜಾಯಿನ್ ಮಾಡಿದೆ ನೆಕ್ಸ್ಟ್ ಎಕ್ಸ್ ಗೆ 40 ವೈ ಗೆ 20 ಎಕ್ಸ್ ಗೆ 40 ಇಲ್ಲಿದೆ ವೈ ಗೆ 20 ಇಲ್ಲಿದೆ ಇದೆರಡನ್ನು ಜಾಯಿನ್ ಮಾಡಬೇಕು ಈಗ ಕಾಮನ್ ರೀಜನ್ ಶೇಡ್ ಮಾಡಕ್ ಮುಂಚೆ ಏನೇ ಮಾಡ್ಬೇಕು ಟಿಕ್ ಮಾಡ್ಬೇಕು ಯಾವ ಯಾವ ರೀಜನ್ ಗಳಿದೆ ಎಲ್ಲದನ್ನು ಟಿಕ್ ಮಾಡ್ಕೋತೀನಿ ಟಿಕ್ ಮಾಡ್ಕೊಂಡೆ ಕನ್ಸ್ಟ್ರೈಂಟ್ಸ್ ಬಂದ್ರೆ ಎಕ್ಸ್ ಜೀರೋ ವೈ ಜೀರೋ ಕೊಟ್ಟ ತಕ್ಷಣ ಆಟೋಮೆಟಿಕಲಿ ಜೀರೋ ಪ್ಲಸ್ ಜೀರೋ ಬಿಕಮ್ ಜೀರೋ ಜೀರೋ ಇಸ್ ಲೆಸ್ ದನ್ ಈಕ್ವಲ್ ಟು 5000 ಇಸ್ ಕಂಡೀಷನ್ ನಿಜ ಅದು ಅದಕ್ಕೆ ಆರಿಜಿನ್ ಕಡೆ ಶೇಡ್ ಮಾಡ್ಬೇಕು ಅದಕ್ಕೆ ಮುಂಚೆ ಯಾವ ಯಾವ ಲೈನ್ ಯಾವ್ಯಾದ ಏನೇನು ಹೇಳುತ್ತೆ 25 ಇಂದ 50 ಹೋಗಿದ ಲೈನ್ ಯಾವುದು 200x ಪ್ಲಸ್ 100y ಇಸ್ ಈಕ್ವಲ್ ಟು 5000 ಈ ಲೈನ್ ನೆಕ್ಸ್ಟ್ ಇನ್ನೊಂದು ಲೈನ್ ಯಾವ್ದು ಹೇಳುತ್ತದು ಉಳಿದಿರೋ ಇನ್ನೊಂದು ಲೈನು 25x ಪ್ಲಸ್ 50y ಇಸ್ ಈಕ್ವಲ್ ಟು 1000 ಅಂತ ಹೇಳ್ತಾ ಇದೆ ಸರಿ ಆಯ್ತು ಮೊದಲನೇದನ್ನು ಹೇಳಿದೆ ಕಂಡೀಷನ್ ನಿಜ ಆಯ್ತು ಆಟೋಮೆಟಿಕಲಿ ಆರಿಜಿನ್ ಕಡೆಗೆ ಶೇಡ್ ಮಾಡಬೇಕು ಅಂತ ಆ ಲೈನ್ ಇದು ಆರಿಜಿನ್ ಕಡೆಗೆ ಶೇಡ್ ಆಯ್ತು ಅಂದ್ರೆ ಈ ಒಂದು ಹೊರಟೋಯ್ತು ಈ ರೀಜನ್ನು ಸೊ ಹಾಗೆ ಈ ರೀಜನ್ನು ಹೊರಟೋಯ್ತು ಸೊ ಈಗ ನೆಕ್ಸ್ಟ್ ಎರಡನೇ ಕನ್ಸ್ಟ್ರೈಂಟ್ ತಗೊಂಡ್ರೆ ಇಲ್ಲೂ ಸಹ ಜೀರೋ ಜೀರೋ ಕೊಟ್ರೆ ಜೀರೋ ಇಸ್ ಲೆಸ್ ದಾನ್ ಈಕ್ವಲ್ ಟು 1000 ಜೀರೋ ಲೆಸ್ ದಾನ್ ಈಕ್ವಲ್ ಟು 1000 ನಿಜ ಅದು ಸಹ ಆರಿಜಿನ್ ಕಡೆಗೆ ಶೇಡ್ ಮಾಡಬೇಕು ಹಾಗಾದ್ರೆ ಈ ಲೈನು ಆರಿಜಿನ್ ಕಡೆ ಶೇಡ್ ಆಯ್ತು ಅಂದ್ರೆ ಈ ಟಿಕ್ ಮಾರ್ಕ್ ಹೊರಟೋಯ್ತು ಹಾಗಾದ್ರೆ ಉಳಿದಿರೋ ಟಿಕ್ ಮಾರ್ಕ್ ಇದು ದಿಸ್ ಈಸ್ ಯುವರ್ ಶೇಡೆಡ್ ಪಾರ್ಟ್ ಅಥವಾ ಕಾಮನ್ ರೀಜನ್ ಅಥವಾ ಅದನ್ನ ಫಿಸಿಬಲ್ ರೀಜನ್ ಅಂತಾನು ಹೇಳ್ತೀವಿ ಸೊ ಶೇಡೆಡ್ ಪಾರ್ಟ್ ಬಂತು
ಇದ್ರ ಜೊತೆಗೆ ಏನ್ ಮಾಡ್ಬೇಕು ನಾವೀಗ ಅದೆಲ್ಲದಕ್ಕೂ ಕಾರ್ನರ್ ಪಾಯಿಂಟ್ಸ್ ತಗೋಬೇಕಾದ್ರೆ ಫಸ್ಟ್ ಆಲ್ಫಾಬೆಟ್ಸ್ ನ ಮಾರ್ಕ್ ಮಾಡಬೇಕು. ನಾನೇನ್ ಮಾಡ್ತೀನಿ, ಆಲ್ಫಾಬೆಟ್ಸ್ ಮಾರ್ಕ್ ಮಾಡೋಕ್ಕೋಸ್ಕರ ಇದನ್ನ ಎ, ಇದನ್ನ ಬಿ, ಇದನ್ನ ಸಮ್ ಸಿ, ಇದನ್ನ ಡಿ, ಹಾಗೆ ಇದನ್ನ ಇ ಅಂತ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಎ ಬಿ ಸಿ ಡಿ ಇ ಬಂತು. ಈಗ ಆಟೋಮೆಟಿಕಲಿ ನಾನು ಮತ್ತೆ ಟೇಬಲ್ ನ ಕನ್ಸ್ಟ್ರಕ್ಟ್ ಮಾಡಬೇಕು. ಟೇಬಲ್ ಯಾವ ತರ ಕನ್ಸ್ಟ್ರಕ್ಟ್ ಮಾಡ್ತೀವಿ? ಕಾರ್ನರ್ ಪಾಯಿಂಟ್ಸ್, ಕಾರ್ನರ್ ಪಾಯಿಂಟ್ಸ್. ನೆಕ್ಸ್ಟ್ ಯಾವ್ದು ಹೇಳುತ್ತೆ? ಆಬ್ಜೆಕ್ಟಿವ್ ಫಂಕ್ಷನ್. ಕಾರ್ನರ್ ಪಾಯಿಂಟ್ಸ್ ಒಂದು, ಇನ್ನೊಂದು ಆಬ್ಜೆಕ್ಟಿವ್ ಫಂಕ್ಷನ್. ಒಂದು ಆಬ್ಜೆಕ್ಟಿವ್ ಫಂಕ್ಷನ್ ಯಾವ್ದು ಹೇಳ್ತಾ ಇದೆ? ಝೆಡ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಅಂತ ಕೊಡ್ತಾ ಇದೆ ಆಬ್ಜೆಕ್ಟಿವ್ ಫಂಕ್ಷನ್ ಅನ್ನ. ಸರಿ, ಅದನ್ನ ಲೆಕ್ಕ ತಗೊಂಡ್ರೆ ನಾನೀಗ ಆಬ್ಜೆಕ್ಟಿವ್ ಫಂಕ್ಷನ್ ಝೆಡ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಅಂತ ಲೆಕ್ಕ ತಗೊಂಡ್ರೆ ಈಗ ನೋಡ್ತಾ ಹೋಗೋಣ ಯಾವ್ಯಾವ ಕಾರ್ನರ್ ಪಾಯಿಂಟ್ಸ್ ಬರ್ತಾ ಇದೆ. ಕಾರ್ನರ್ ಪಾಯಿಂಟ್ಸ್ ಒಂದು ಒ, ಎ, ಸಿ ಮತ್ತೆ ಡಿ. ಒ, ಎ, ಸಿ ಅಂಡ್ ಡಿ. ಒ ಪಾಯಿಂಟ್ ತಗೊಂಡ್ರೆ ಯಾವುದು? ಜೀರೋ ಕಾಮ ಜೀರೋ. ಎ ಪಾಯಿಂಟ್ ತಗೊಂಡಿದ್ದಕ್ಕೆ ಯಾವುದು ನೋಡಿ, ಎ ಪಾಯಿಂಟ್ ಎಕ್ಸ್ ಆಕ್ಸಿಸ್ ಮೇಲಿದೆ, ವೈ ಕೋಆರ್ಡಿನೇಟ್ ಜೀರೋ, ಅಲ್ಲಿ ಎಕ್ಸ್ ಅಲ್ಲಿ 25 ಇದೆ, ಸೊ 25,0. ಸಿ ಪಾಯಿಂಟ್ ನೋಡಿದ್ರೆ ಮಕ್ಕಳ ನೋಡಿ, ಸಿ ಪಾಯಿಂಟ್ ನ ಎಳೆದ್ರೆ ಕರೆಕ್ಟ್ ಆಗಿ ಮಾರ್ಕ್ ಮಾಡಿದ್ರೆ ಎಳೆದ್ರೆ ಇಲ್ಲಿಗೆ ಇಲ್ಲಿಗೆ 20, ಇಲ್ಲಿಗೆ 10 ಬರ್ತಾ ಇದೆ. ಸೊ ಎಕ್ಸ್ ಅಲ್ಲಿ 20, ವೈ ಅಲ್ಲಿ 10 ಅಂದಾಗ 20 ಮತ್ತೆ 10, 20,10 ಆಯ್ತು. ಡಿ ಪಾಯಿಂಟ್ ಇಸ್ ಆನ್ ದ ವೈ ಆಕ್ಸಿಸ್, ಎಕ್ಸ್ ಕೋಆರ್ಡಿನೇಟ್ ಜೀರೋ ಆಯಿತು, ಪಾಯಿಂಟ್ 20 ಇರೋದ್ರಿಂದಾಗಿ 0,20 ಆಯಿತು. ಈಗ ಅದರ ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇದು ಸಿಂಪಲ್ ಆಗಿದೆ, ಬರೀ ಎಕ್ಸ್ ಪ್ಲಸ್ ವೈ ಆ್ಯಡ್ ಮಾಡೋದು. 0 + 0 ಬಿಕಮ್ಸ್ 0, 25 + 0 25, 20 + 10 30, 0 + 20 20. ಈಗ ಅವ್ನು ಹೇಳಿರೋದು ಏನು ಕಂಡುಹಿಡಿಬೇಕು? ಮ್ಯಾಕ್ಸಿಮಮ್ ನಂಬರ್ ಆಫ್ ಕೇಕ್ಸ್ ಅಂದರೆ ಮ್ಯಾಕ್ಸಿಮೈಸ್, ಇದರಲ್ಲಿರೋ ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವುದು? 30. ಹಾಗಾದ್ರೆ ಇದನ್ನೇ ಮ್ಯಾಕ್ಸಿಮಮ್ ಅಂತ ನಾವು ಅರ್ಥ ಮಾಡ್ಕೋಬೇಕು. ಈಗ ಏನಾಯ್ತು ಹಾಗಾದ್ರೆ? ಟೇರ್ಫೋರ್ ಅಲ್ಲಾರ ಏನ್ ಬರೀತಿದ್ರಿ, ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಝೆಡ್ ಇಸ್ ಅಂತ ಬರೀತಾ ಇದ್ರಿ. ಆದ್ರೆ ಇಲ್ಲೇನಂತ ಅರ್ಥ ಮಾಡ್ಕೊಳ್ಳೋಣ, ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಕೇಕ್ಸ್ ಅಂತ ಹೇಳಬೇಕು. ಹೌದಲ್ವಾ? ಯಾಕಂದ್ರೆ ಅವ್ನು ಕೇಳಿರೋದೇ ಮ್ಯಾಕ್ಸಿಮಮ್ ನಂಬರ್ ಆಫ್ ಕೇಕ್ಸ್ ಎಷ್ಟು ಅಂತ ಹೇಳಿಬಿಟ್ಟು. ಸೊ ಅದಕ್ಕೆ ನಾವು ಬರೀತೀವಿ, ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಕೇಕ್ಸ್ ಈಸ್ ಎಷ್ಟು? 30. ವೆನ್, ಯಾವಾಗ ಬರ್ತಾ ಇದೆ ಇದು? 20,10. ಅರ್ಥ ಏನು? 20 ಅನ್ನೋದು ಎಕ್ಸ್ ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ ಟೈಪ್ ಒನ್ ಕೇಕ್, ಕೇಕ್ ಟೈಪ್ ಕೈಂಡ್ ಆಫ್ ಒನ್ ಕೇಕ್ ಅಂದ್ರೆ ಎಕ್ಸ್ ತಗೊಂಡಾಗ 20, ವೈ 10 ಅಂದ್ರೆ ಎರಡನೇ ತರದ ಕೇಕ್ ನ 20 ರೆಪ್ರೆಸೆಂಟ್, 20 ರೆಪ್ರೆಸೆಂಟ್ ಮಾಡ್ತೀನಿ ಅಂದ್ರೆ ಮೊದಲನೇ ತರದ ಕೇಕ್ 20, ಎರಡನೇ ತರದ ಕೇಕ್ ನ 10 ನಾನು ಮಾಡಿದಾಗ, ಕೇಕ್ ನ ತಯಾರು ಮಾಡಿದಾಗ ನನಗೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಕೇಕ್ಸ್ ಬರುತ್ತೆ. 20 ಕೇಕ್ಸ್ of first kind and 10 cakes of second kind is made. ಅಂದ್ರೆ ಅವ್ರು ಹೇಳ್ತಿರೋದು ಏನಂದ್ರೆ 30 ಅನ್ನೋದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಬಂತು, ಅಂದ್ರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಕೇಕ್ಸ್ 30 ಸಿಗುತ್ತೆ ಯಾವಾಗ ನಾನು ಮೊದಲನೇ ತರದ ಕೇಕ್ ನ 20 ತಯಾರು ಮಾಡಿ ಹಾಗೆ ಎರಡನೇ ತರದ ಕೇಕ್ ನ 10 ತಯಾರು ಮಾಡಿದಾಗ ನನಗೆ ಮ್ಯಾಕ್ಸಿಮಮ್ ನಂಬರ್ ಆಫ್ 30 ಕೇಕ್ಗಳನ್ನ ನಾನು ತಯಾರು ಮಾಡಬಹುದು ಕೊಟ್ಟಿರೋಂಥ ಒಂದು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು. ಅರ್ಥ ಆಯ್ತಾ ಈ ಪ್ರಾಬ್ಲಮ್ಮು? ಈ ಪ್ರಾಬ್ಲಮಲ್ಲಿ ಏನಪ್ಪ ಡಿಫ್ರೆಂಟ್ ಆಗಿದೆ ಅಂತಂದರೆ, ಇಲ್ಲಿ ಪ್ರಾಫಿಟ್ ಅಥವಾ ಕಾಸ್ಟು ಅದ್ಯಾವುದು ಬಂದಿಲ್ಲ. ಇಲ್ಲಿ ನಾವು ಆಬ್ಜೆಕ್ಟಿವ್ ಫಂಕ್ಷನ್ನ ಬರ್ಕೋಬೇಕಾದ್ರೆ ಝೆಡ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಅಂತ ಇದೇ ಮೇನು. ಅವನು ಏನು ಕೊಟ್ಟಿರಲ್ಲ, ಮ್ಯಾಕ್ಸಿಮಮ್ ನಂಬರ್ ಆಫ್ ಕೇಕ್ಸ್ ಎಷ್ಟು ಅಂತ ಕೊಟ್ಟಿದ್ದಾನೆ ಅದನ್ನೇ ಇಟ್ಕೊಂಡು ಎಕ್ಸ್ ಪ್ಲಸ್ ವೈ ಅಂತ ಬರ್ಕೋಬೇಕು. ಅದೊಂದೇ ಚೇಂಜಸ್ ಈ ಪ್ರಾಬ್ಲಮಲ್ಲಿ. ಥ್ಯಾಂಕ್ ಯು. ಹಾಗೆ ಇನ್ನೊಂದು ಮಕ್ಕಳ, ಎರಡನೇದೇನೆಂದರೆ ಇಲ್ಲಿ ತನಕ ನೀವು ಆಲ್ರೆಡಿ ಪ್ರಾಬ್ಲಮ್ನ ಫುಲ್ ಸಾಲ್ವ್ ಮಾಡಾಗಿದೆ. ಎಷ್ಟು? 1, 2, 3 ಪ್ರಾಬ್ಲಮ್ ಆಗಿದೆ. ಈಗ ಯಾವುದು? ವರ್ಡ್ ಪ್ರಾಬ್ಲಮ್ಗಳು. 12.1 ಎಕ್ಸಸೈಸ್ ಫುಲ್ ಸಾಲ್ವ್ ಆಗಿದೆ. 12.2 3 ವರ್ಡ್ ಪ್ರಾಬ್ಲಮ್ ಇಲ್ಲಿ ತನಕ ಸಾಲ್ವ್ ಆದಂಗೆ ಆಯಿತು. ಹಾಗಾಗಿ ನೀವೇನು ಮಾಡಿ, ಈಗ ಬೇರೆ ಬೇರೆ ಪ್ರಾಬ್ಲಮ್ನ ನೀವೇ ಸ್ವಂತ ಟ್ರೈ ಮಾಡಿ. ಹೇಗೆ ಸಾಲ್ವ್ ಮಾಡಬೇಕು? ಸರ್ ನಮಗೆ ಪೂರ್ತಿ ಬರಲ್ಲ. ಪರವಾಗಿಲ್ಲ, ಟೇಬಲ್ನ ಹಾಕಿ. ಟೇಬಲ್ ಹಾಕೋ ತನಕ ಅಟ್ಲೀಸ್ಟ್ ಕಲಿತರೆ, ಅಲ್ಲಿಂದ ಕನ್ಸ್ಟ್ರೆಂಟ್ಸ್ ಬರೆಯೋದು ಕಲಿತರೆ ನಿಮ್ಮ ಪ್ರಾಬ್ಲಮ್ಮು ಕಂಪ್ಲೀಟಾಗಿ ಸಾಲ್ವ್ ಆಗುತ್ತೆ. ಯಾಕಂದರೆ 12.1 ನೀವೇ ನೋಡಿದ್ದೀರಾ, ಬರೀ ಪ್ರಾಬ್ಲಮ್ ರೆಗ್ಯುಲರ್ ಟೈಪಲ್ಲಿ ಕೊಟ್ಟಿರ್ತಾನೆ. ಇಲ್ಲಿ 12.2 ಏನು ಮಾಡ್ತಾ ಇದೀವಿ ನಾವು ಪ್ರಾಬ್ಲಮ್ಮನ್ನು, 12.2 ಆ ಪ್ರಾಬ್ಲಮ್ನ ಹೇಗೆ ಟೇಬಲ್ ಫಾರ್ಮ್ ಆಗಿ ಬರ್ಕೊಂಡು
ಅಲ್ಲಿಂದ ಹೇಗೆ ಒಂದು ರೆಗ್ಯುಲರ್ ಎಲ್ ಪಿ ಪಿ ಪ್ರಾಬ್ಲಮ್ ಕನ್ವರ್ಟ್ ಮಾಡಬೇಕು ಅಂತ ನೋಡ್ತಾ ಇದೀವಲ್ವಾ. ಅದರಿಂದ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಅಟ್ಲೀಸ್ಟ್ ಟೇಬಲ್ ಹಾಕೋದನ್ನು ಕರೆಕ್ಟಾಗಿ ಕಲ್ತ್ಕೊಂಡ್ರೆ ಎಕ್ಸಾಮಲ್ಲಿ ಒಂದು ವೇಳೆ ಡೈರೆಕ್ಟ್ ಪ್ರಾಬ್ಲಮ್ ಕೇಳಿದ್ರೆ ಪ್ರಾಬ್ಲಮ್ ಆಗಲ್ಲ ನಿಮ್ಗೆ ಅತಿಯಾಗಿ. ಒಂದು ವೇಳೆ ಈ ಥರ ವರ್ಡ್ ಪ್ರಾಬ್ಲಮ್ ಕೇಳಿದ್ರೆ ಟೇಬಲ್ ಹಾಕ್ಬಿಟ್ಟು ಅಲ್ಲಿಂದ ರೆಗ್ಯುಲರ್ ಎಲ್ ಪಿ ಪಿ ಪ್ರಾಬ್ಲಮ್ ಕನ್ವರ್ಟ್ ಮಾಡಿಬಿಟ್ರೆ ಮುಂದಕ್ಕೆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಗೊತ್ತಿರುತ್ತೆ, ಈಸಿಯಾಗಿ 6 ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಅರ್ಥ ಆಗ್ತಿದೆಯಾ? ಓಕೆ, ಥ್ಯಾಂಕ್ ಯು.